ವಾಟ್ಸ್ಆಪ್ ಸೇವೆ ನಿಲ್ಲಿಸುತ್ತೇವೆ. ಭಾರತಕ್ಕೆ ಮೆಟಾ ಎಚ್ಚರಿಕೆ. ಏನು ವಾಟ್ಸ್ಆಪ್ ಸೇವೆ ಸ್ಥಗಿತ ಆಗುತ್ತಾ? ಯಾಕೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಹೌದು, ನಾವು ಊಟ ಬಿಟ್ಟರೂ ಈ ಮೆಸೇಜಿಂಗ್ ಆಪ್ ಮಾತ್ರ ಬಿಡೋಕೆ ಸಾಧ್ಯನೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಭಾರತೀಯರು ಈ ವಾಟ್ಸಪ್ಗೆ ಅಡಿಕ್ಟ್ ಆಗಿದ್ದಾರೆ. ಕುಳಿತಲ್ಲೇ ನಮಗೆ ಬೇಕಾದವರ ಜೊತೆಯಲ್ಲಿ ಮಾತಾಡೋದಕ್ಕೆ ಅಥವಾ ಕೆಲಸ ಕಾರ್ಯಗಳಿಗೂ ಇದು ಸಹಕಾರಿಯಾಗಿರೋದ್ರಿಂದ ಇದು ನಮ್ಮ ಫ್ರೆಂಡ್ ಥರ ಆಗಿಬಿಟ್ಟಿದೆ. ಆದರೆ ಇಂತಹ ಮೆಸೇಜಿಂಗ್ ಆ್ಯಪನ್ನು ನಿಲ್ಲಿಸ್ತೇವಿ ಅಂತ ಭಾರತಕ್ಕೆ ಮೆಟಾ ಒಡೆತನ ಎಚ್ಚರಿಕೆ ನೀಡಿದೆ. ಗೌಪ್ಯತೆಯ ಬದ್ಧತೆ ಮುರಿಯಲು ಒತ್ತಾಯಿಸಿದ್ರೆ ಭಾರತ ತೊರೆಯುತ್ತೇವೆ. ವಾಟ್ಸಪ್ನಲ್ಲಿ ಸಂದೇಶಗಳ ಖಾಸಗಿತನ ಅಥವಾ ಗೌಪ್ಯತೆ ಅಂದ್ರೆ ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಷನ್ನಿಂದ ಸಂದೇಶ ಕಳಿಸಿದವರು ಸ್ವೀಕರಿಸಿದವರಲ್ಲದೆ ಮೂರನೇ ವ್ಯಕ್ತಿ ಆ ಸಂದೇಶ ನೋಡಲಾಗದು ಅಥವಾ ಈ ವಿಷಯದಲ್ಲಿ ನಿಯಮವನ್ನ ಉಲ್ಲಂಘಿಸಲು ಒತ್ತಾಯಿಸಿದ್ರೆ ಭಾರತದಲ್ಲಿ ತನ್ನ ಕಾರ್ಯಾಚರಣೆಯನ್ನ ರದ್ದುಗೊಳಿಸುವುದಾಗಿ ದೆಹಲಿ ಹೈಕೋರ್ಟ್ಗೆ ತಿಳಿಸಿದೆ. ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಷನ್ ಅಂದ್ರೆ ಏನು? ಹೌದು, ಇದೊಂದು ಪ್ರಮುಖ ಭದ್ರತಾ ವೈಶಿಷ್ಟ್ಯವಾಗಿದ್ದು ಇದ್ರ ಮೂಲಕ ಸಂದೇಶ ಕಳುಹಿಸುವವರು ಮತ್ತು ಸ್ವೀಕರಿಸುವವರು ಮಾತ್ರವೇ ಸಂದೇಶವನ್ನು ಓದಬಹುದು. ನಡುವೆ ಯಾರು ಅದನ್ನ ಹ್ಯಾಕ್ ಮಾಡಿ ಓದೋದಕ್ಕೆ ಸಾಧ್ಯವಿಲ್ಲ. ಅಂತಿಮವಾಗಿ ವಾಟ್ಸಪ್ ಸಹ ಸಂದೇಶಗಳನ್ನ ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಇದಕ್ಕಾಗಿ ಬಳಕೆದಾರರ ಗೌಪ್ಯತೆ ಮತ್ತು ಭದ್ರತೆಗಾಗಿ ವಾಟ್ಸಪ್ ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಷನ್ ಸೌಲಭ್ಯವನ್ನು ಅಳವಡಿಸಲಾಗಿದೆ. ಬಳಕೆದಾರರು ತಮ್ಮ ಸಂದೇಶಗಳನ್ನ ಬೇರೆಯವರು ನೋಡ್ತಾರೆ ಅನ್ನೋ ಭಯವಿಲ್ಲದೆ ಚಾಟ್ ಮಾಡೋದಕ್ಕೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತೆ. ಏನಿದು ವಾಟ್ಸಪ್ ಜಟಾಪಟಿ? ಎಸ್, ಮಾಹಿತಿ ತಂತ್ರಜ್ಞಾನ ನಿಯಮ 2021 ಅಡಿಯಲ್ಲಿ ವಾಟ್ಸಪ್ ಮತ್ತು ಇನ್ನಿತರ ಮೆಸೇಜಿಂಗ್ ಆಪ್ಗಳ ಸಂದೇಶಗಳ ಮೂಲವನ್ನ ಪತ್ತೆ ಹಚ್ಚೋ ಸಲುವಾಗಿ ಎನ್ಕ್ರಿಪ್ಟ್ ನಿಯಮ ಸಡಿಲಗೊಳಿಸೋ ಅಗತ್ಯವಿದೆ ಅಂತ ಭಾರತ ಸರ್ಕಾರ ಹೇಳಿಕೊಂಡು ಬಂದಿದೆ. ಆದ್ರೆ ವಾಟ್ಸಪ್ ಬಳಕೆದಾರರಿಗೆ ಸುರಕ್ಷಿತವಾದ ವೈಶಿಷ್ಟ್ಯದ ಜೊತೆಗೆ ಸೇವೆಯನ್ನ ನೀಡುತ್ತಿರುವಾಗ ಎನ್ಕ್ರಿಪ್ಟ್ ಸಡಿಲಗೊಳಿಸೋದಕ್ಕೆ ಸಾಧ್ಯವಿಲ್ಲ ಅಂತ ವಾದಿಸಿದೆ. ಜೊತೆಗೆ ಭಾರತೀಯ ಐಟಿ ನಿಯಮದ ಪ್ರಕಾರ ಮೆಟಾ ಒಡೆತನದ ವಾಟ್ಸಪ್ ಹೋರಾಡುತ್ತಿರೋದು ಮಾತ್ರವಲ್ಲದೆ ಭಾರತೀಯ ಸಂವಿಧಾನದ ಅಡಿಯಲ್ಲಿ ಬಳಕೆದಾರರ ಗೌಪ್ಯತೆ ಉಲ್ಲಂಘಿಸೋದು ಸರಿಯಲ್ಲ ಅಂತ ಹೇಳಿದೆ. ದೆಹಲಿ ಹೈಕೋರ್ಟ್ ಮೊರೆ ಹೋದ ವಾಟ್ಸಪ್. ಹೌದು, ಇಲ್ಲಿ ಎರಡು ವಿಚಾರಗಳಿವೆ. ಒಂದು ಬಳಕೆದಾರರ ಖಾಸಗಿತನ, ಗೌಪ್ಯತೆ. ಎರಡು, ಸರ್ಕಾರ ಬಳಕೆದಾರರ ಸಂದೇಶಗಳ ಬಗ್ಗೆ ತಿಳಿದುಕೊಳ್ಳೋ ಹಕ್ಕನ್ನ ಹೊಂದಿದೆ. ಉದಾಹರಣೆಗೆ, ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆಂಬ ಆರೋಪದ ಮೇಲೆ ಆತನನ್ನ ಹಿಡಿಯೋದಕ್ಕೆ ಆತ ಕಳುಹಿಸೋ ಸಂದೇಶಗಳಿಗಾಗಿ ಸರ್ಕಾರ ನಮ್ಮ ಮೇಲೆ ಒತ್ತಡ ಹೇರುತ್ತೆ. ನಾವು ಬಳಕೆದಾರ ಮತ್ತು ಸರ್ಕಾರಗಳ ನಡುವೆ ಸಿಲುಕಿದ್ದೀವಿ. ಒಂದು ಸೂಚನೆಗಾಗಿ ನಾವು ನಮ್ಮ ಗೌಪ್ಯತೆಯ ನಿಲುವನ್ನ ಮರಿಬೇಕಾ? ಈ ನಿಯಮದ ಸಾಂವಿಧಾನಿಕ ಸಿಂಧುತ್ವವನ್ನ ನ್ಯಾಯಾಲಯ ಪರಿಶೀಲಿಸಬೇಕಾಗುತ್ತೆ ಅಂತ ವಾಟ್ಸಪ್ ನ್ಯಾಯಾಲಯದ ಮೊರೆ ಹೋಗಿದೆ. ಒಟ್ಟಾರೆಯಾಗಿ ಇದರಿಂದ ಅನುಕೂಲವಿದ್ದಷ್ಟೇ ಅನಾನುಕೂಲವೂ ಇದೆ. ಆದರೆ ಈ ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಷನ್ನಿಂದಾಗಿ ಭಾರತ ಮತ್ತು ಮೆಟಾ ಒಡೆತನದ ನಡುವೆ ಜಟಾಪಟಿ ಶುರುವಾಗಿದೆ. ಈಗಾಗಲೇ ವಾಟ್ಸಪ್ ಭಾರತಕ್ಕೆ ಎಚ್ಚರಿಕೆ ಸಂದೇಶ ನೀಡುವ ಮೂಲಕ ದೇಶವನ್ನ ತೊರೆಯಲು ಮುಂದಾಗಿದೆ. ಭವ್ಯಶ್ರೀ ಆರ್ಜೆ, ವಿಜಯ ಟೈಮ್ಸ್, ಬೆಂಗಳೂರು.